ಇಲ್ಲಿ ಯಾರೋ ದೊಡ್ಡ ಮನುಷ್ಯರು ಕೆಲಸ ಮಾಡಿದ್ದಾರೆ ಕಣು. ಹೌದು ಹೌದು, ನಾವು ಇದ್ರೊಳಗಡೆ ಹೋಗಿ ದೊಡ್ಡ ಮನುಷ್ಯರು ಆಗ್ಬಿಡೋಣವಾ? ನೋಡಿದ್ರೆ ಏನ್ರು ಅಡಿಗೆಗೆಲ್ಲ ಸಿದ್ಧ ಮಾಡಿದ್ದಾರೆ. ಇವತ್ತು ನಾವೇ ಅಡಿಗೆ ಮಾಡೋಣ, ನಾವೇ ತಿನ್ನೋಣ. ಸರಿ ಸರಿ ಸರಿ. ಏ ಅವತ್ತು ಇವ್ರೆ ಕಣು ನಮ್ಮ ತಲೆ ಬುರುಡೆ ಬಿಸಿನೀರು ಕಾಯಿಸಿದ್ದು. ಹೌದು ಕಣು. ಸುಂದ್ರ ಏನ ಗಣಪತಿ? ಇಲ್ಲೆಲ್ಲ ಈಳಿಗೆ ಮನೆ ಕಾಣಿಸ್ತಾ ಇಲ್ಲ, ಆ ಕೋಣೆಲ್ಲಿದೆ ನೋಡು. ಏ ಅವ್ರು ಬಂದ್ಬಿಡ್ತಾರೆ ಈಳಿಗೆ ಮನೆ ತಗೊಳು. ಬಾಳೆ ಎಲೆ ಹಾಕೊಂಡು ಭೋಜನಕ್ಕೆ ಸಿದ್ಧ ಮಾಡ್ಕೊಳ್ಳಿ, ಇದನ್ನೆಲ್ಲ ತಂದು ಬಿಡ್ತೀನಿ. ಬಾಳೆ ಎಲೆ ಬಾಳೆ ಎಲೆ ಇರೋ ಇರೋ. ಗುರುಗಳು ಹೇಳಿಲ್ವಾ ದೇವ್ರ ಪೂಜೆ ಮಾಡದೆ ಊಟ ಮಾಡಬಾರ್ದು ಅಂತ? ಅಲ್ ನೋಡ್ರು ದೇವ್ರ ಮನೆ. ಕೈಲಾಸದಿಂದ ಮಹಾಪುರುಷರು ಬಂದಿದ್ದಾರೆ, ಅವರೇ ಪೂಜೆ ಮಾಡ್ತಾ ಇರೋದು. ಮಹಾಪುರುಷರೇ, ನನ್ನ ತಪಸ್ಸು ಫಲಿಸಿತು. ನನಗಾಗಿ ಕೈಲಾಸದಿಂದ ಇಳಿದು ಬಂದು ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿದ್ರಿ. ಯಾರೋ ಇದು ಮಹಾರಾಣಿ. ನೀನು ಮಹಾರಾಜನನ್ನು ಮದುವೆಯಾಗು. ತಮ್ಮ ಈ ಶುಭವಾರ್ತೆನ ತಿಳಿಸಿ ಮಹಾರಾಜರನ್ನು ಕರ್ಕೊಂಡು ಬರ್ತೀನಿ. ಅವರಿಗೂ ತಾವು ದರ್ಶನ ಕೊಟ್ಟು ಆಶೀರ್ವಾದ ಮಾಡಬೇಕು. Thank you.
ಇವರೆಲ್ಲರನ್ನು ಕಾರಾಗೃಹಕ್ಕೆ ತಳ್ಳಿ. ಮಹಾರಾಜ, ಇವರೆಲ್ಲ ಕೈಲಾಸ ವಾಸಿಗಳು, ನಂದಿ, ಗಣಪತಿ, ಸುಬ್ರಹ್ಮಣ್ಯ. ಇವರ? ಹೌದು, ನನ್ನ ರಥಕ್ಕೆ ಮೆಚ್ಚಿ ಭೂಲೋಕಕ್ಕೆ ಬಂದಿದ್ದಾರೆ. ನಿಮ್ಮನ್ನ ವಿವಾಹವಾಗುವಂತ ನನಗೆ ಆಶೀರ್ವಾದ ಮಾಡಿದ್ರು. ಆಹಾ, ಮಹಾತ್ಮರಿಗೆ 100 ನಮಸ್ಕಾರಗಳು. ನೀನು ಮಹಾರಾಜನನ್ನು ಚಿತ್ರಲೇಖ ಆಲಸ್ಯ ಮಾಡಿದ್ರೆ ಅಮೃತ ಕೂಡ ವಿಷ ಆಗುತ್ತೆ. ಇಂಥ ವಿಷಯಗಳನ್ನ ಆದಷ್ಟು ಬೇಗ ಮುಗಿಸ್ಬೇಕು. ಮೊದಲು ಪೂಜ್ಯರನ್ನ ಸತ್ಕರಿಸೋಣ. ಹೋಗಿ ಪೂಜಾ ಸಾಮಗ್ರಿ ತಗೊಂಬ. ನೀವು ಪೂರ್ಣಾನಂದಯ್ಯನವರು ಶಿಷ್ಯರಲ್ವೇ? ಇಲ್ಲಿಗೆ ಹೇಗೆ ಬಂದ್ರಿ? ಗುರುಗಳು ಬೈದು ಮನೆಯಿಂದ ಹೊರಗ್ ಕಳಿಸ್ಬಿಟ್ರು. ದಾರಿಗೆ ಬರ್ತಿರುವಾಗ ದೊಡ್ಡ ಮನುಷ್ಯರು ಯಾರೋ ಕನ್ನ ಹಾಕಿದ್ರು. ಆ ದಾರಿಲಿ ನಾವು ಇಲ್ಲಿಗೆ ಬಂದಿತ್ತು. ಅಬ್ಬಾ, ನನ್ನ ಪುಣ್ಯ, ಒಳ್ಳೆ ಸಮಯಕ್ಕೆ ಬಂದ್ರಿ. ಇದುವರೆಗೂ ನಿಮ್ ಗುರುಗಳು ಮಾಡಿಸ್ತಾ ಇರೋ ಕೆಲಸನ ಇವತ್ತು ನೀವು ಶಿಷ್ಯರು ಮಾಡಿಸ್ತಾ ಇದೀರಾ. ನಿಮಗೆ ಬೇಕಾದಷ್ಟು ಬಹುಮಾನ ಕೊಡ್ತೀನಿ. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಮಾಡಿಸಿ. ನಮಗೆ ಮದುವೆ ಮಾಡಿಸೋಕೆ ಬರಲ್ವೇ? ಅದೇನು ಮಹಾ, ನಮ್ಮಿಬ್ರು ವಸ್ತ್ರಗಳಿಗೂ ಗಂಟು ಹಾಕಿ ಅಷ್ಟೇ. ಚಿತ್ರಲೇಖ, ಇವರ ಪವಿತ್ರ ಹಸ್ತದಿಂದ ಇವತ್ತೇ ಈಗಲೇ ನಮ್ಮಿಬ್ರು ವಿವಾಹ ಮಾಡಿಸ್ತಾರಂತೆ. ಮಂಗಳ, ಚಿತ್ರಲೇಖನ್ ಕರ್ಕೊಂಡು ಹೋಗಿ ವಧುವಾಗ ಅಲಂಕರಿಸಿಕೊಂಡು ಬಾ. ನೀವು? ನಾನು ನಾನು ಈ ಅರುಣಕೇಶಿ ಮಹಾಮುನಿಯ ಶಿಷ್ಯರಿವರು. ಈ ಗಂಧರ್ವಕನ್ಯೆ ಚಿತ್ರಲೇಖೆಯ ಶಾಪದಿಂದ ಬುದ್ಧಿಹೀನರಾಗಿ ಇಷ್ಟು ದಿನ ನನ್ನಲ್ಲಿ ಶಿಷ್ಯರಾಗಿದ್ದರು. ಈಕೆ ವಿವಾಹದ ನಂತರ ಇವರಿಗೆಲ್ಲ ಶಾಪ ವಿಮೋಚನೆಯಾಯಿತು. ಮಹಾಪುರುಷರು, ನಿಮ್ಮ ದರ್ಶನ ಭಾಗ್ಯದಿಂದ ನಾವು ಕೃತಾರ್ಥರಾದೆವು. ಚಿತ್ರಲೇಖ, ಇದೆಲ್ಲ ಪರಮೇಶ್ವರನ ಸಂಕಲ್ಪ. ಈ ಲೋಕದಲ್ಲಿ ಸಮಸ್ತ ಸುಖ ಸಂತೋಷಗಳನ್ನು ಅನುಭವಿಸಿ ಪತಿಯೊಡನೆ ಆ ಪರಮೇಶ್ವರನ ಸಾನ್ನಿಧ್ಯವನ್ನು ಸೇರಿ.